ಆತ್ಮಹತ್ಯೆ ನಿಂತಿದೆ. ಆದರೆ ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇವ್ರದ್ದು 6ನೇ ಗ್ಯಾರಂಟಿ ರೈತರ ಆತ್ಮಹತ್ಯೆ. ಖಂಡಿತ ನೀವು ನೋಡ್ತಾ ಇದ್ದೀರಿ, ಕರೆಂಟ್ ಇಲ್ಲದೆ ರೈತನಿಗೆ ಬದುಕೋ ಪರಿಸ್ಥಿತಿ ಏನು? 3 ಗಂಟೆ ಕರೆಂಟು, ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕರೆಂಟ್ ಇಲ್ಲ, ಗೃಹ ಮನೆಗಳಿಗೂ ಕರೆಂಟ್ ಇಲ್ಲ. ಇಂಥ ಪರಿಸ್ಥಿತಿಯನ್ನು ಇವತ್ತು ಒಂದು ಕಡೆ ಬರಗಾಲಕ್ಕೆ ಅಭಿವೃದ್ಧಿಗಳು ಏನೂ ಇಲ್ಲ, ಬರ ಪರಿಹಾರಕ್ಕಿಲ್ಲ, ಬೆಳೆ ನಷ್ಟಕ್ಕಿಲ್ಲ, ಪಂಪ್ಸೆಟ್ಗಳು ಕರೆಂಟ್ ಇಲ್ಲ, ಕತ್ತಲೆ, ರಾಜ್ಯ ಕತ್ತಲು ಮಾಡಿದೆ. 135 ಜನ ಗೆದ್ದು ಸಂಪೂರ್ಣ ಬಹುಮತ ಸರ್ಕಾರ ಬಂದು, ಅವರು ನಿಮಗೆ ಗೊತ್ತು, ಒಂದು ಆ ಒಂದು ಗ್ಯಾರಂಟಿ ಯೋಜನೆಗೆ ಬಿ ಆರ್ ಪಾಟೀಲ್ರು, ಅವ್ರು ಸೀನಿಯರು ಎಮ್ ಎಲ್ ಎ ಮಂತ್ರಿ ಆಗಿದ್ದಂತ ಅವ್ರು ಹೇಳ್ತಾರೆ. ಅವರೇ ಏನು ಸ್ವಾಮಿ, ನಾವು ಎಮ್ ಎಲ್ ಎಗಳು ಕೇಳಿದ್ವಾ, ಜನಗಳು ಕೇಳಿದ್ರಾ, ನಿಮ್ಮ 5 ಗ್ಯಾರಂಟಿ ಯಾರು ಕೇಳಿದ್ರು ನಿಮಗೆ? ಶಾಲೆಗಳಿಲ್ಲ, ಆಸ್ಪತ್ರೆಗಳಿಗಿಲ್ಲ, ಅಭಿವೃದ್ಧಿಗಿಲ್ಲ, ರಸ್ತೆಗಳಿಗಿಲ್ಲ ಅನುದಾನಗಳು. ಲಿಕ್ಕರ್ಗೆ 56,000 ಕೋಟಿ ಬಡ್ಜೆಟ್ ಮಾಡ್ಕೊಂಡು ಕೂತಿದ್ದೀರಿ, ನಿಮಗೆ ಪಾಪದಿಂದ ಪಾಪದ ಹಣದಿಂದ ಸರ್ಕಾರ ನಡೆಸಬೇಕಾ? ಯಾರಿಗೆ ಬೇಕು ಗೋಳು ಅಂತ ಇವರು ಹೇಳ್ತಾರೆ, ರಾಜು ಕಾಗೆ ಹೇಳ್ತಾರೆ. 10,000 ರೂಪಾಯಿ ಕಟ್ತಾ ಇದ್ದರೆ ಪಂಪ್ ಸೆಟ್ ಕೊಡ್ತಾಯಿದ್ರು, ಲೈನ್ ಹಾಕ್ತಾಯಿದ್ರು, ಕಂಬಗಳಾಗ್ತಾಯಿದ್ರು. ಈಗ 5 ಲಕ್ಷ ಬೇಕು ಅವ್ರಿಗೆ ಪಂಪ್ ಸೆಟ್ ತಗೊಳ್ಳೋಕ್ಕೆ. ನಿರಂತರ ಜ್ಯೋತಿ ಸ್ಟಾಪ್ ಮಾಡವ್ರೆ, ತೋಟದಲ್ಲಿ ಮನೆ ಇದ್ದರೂ ಕೊಡಲ್ಲ, ಅವ್ರ ಜಮೀನಲ್ಲಿ ಮನೆ ಇದ್ದರೆ ಕರೆಂಟ್ ಕೊಡಲ್ಲ, ಸ್ವಂತ ದುಡ್ಡಿಂದ ಹಾಕಿಸ್ಕೋಬೇಕು. ಇಂಥ ಕೆಟ್ಟ ಸರ್ಕಾರವನ್ನು ನೀವು ಯಾವತ್ತೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಈ ಒಂದು ಸರ್ಕಾರ ಎಲ್ಲದಕ್ಕೂ ಕೂಡ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ, ಜವಾಬ್ದಾರಿ ಇಲ್ಲದೆ ಮಾತಾಡ್ತಕ್ಕಂಥದ್ದನ್ನು ಯಾರನ್ನ ನೋಡಿದಿರ ನೀವು? ಏ, ಅವ್ರನ್ನ ಕೇಳಬೇಕು, ಇವ್ರನ್ನ ಕೇಳಬೇಕು. ಏನು ಹೇಳ್ತಾರೆ, ಕಲ್ರಿ ಕಾವೇರಿ ನೀರು ಅವ್ರು ಹೇಳಿಲ್ಲ ಕೇಳಿಲ್ಲ ಹರಿದು ಬಿಟ್ಬಿಟ್ರಲ್ಲ ಅಂದರೆ ನೀವು ಹೋಗಿ ಮೋದಿಯವ್ರಿಗೆ ಹೇಳಿ. ಇವ್ರನ್ನ ಗೆಲ್ಸಿರ್ತಕ್ಕಂಥದ್ದು ಸರ್ಕಾರ ಬಂದಿರತಕ್ಕಂಥದ್ದು ರಾಜ್ಯದ ಜನರ ಸಂಕಷ್ಟವನ್ನು ಪರಿಹರಿಸಲಿಕ್ಕೆ, ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಸರ್ಕಾರದ ಮನೋಭಾವನೆ ಈ ರೀತಿ ಇದೆ ಅಂತೇಳಿದ್ರೆ ರಾಜ್ಯದ ಹಿತವನ್ನೇ ಮರೆತು ಇವರು 5 ಗ್ಯಾರಂಟಿನೇ ಕೊಟ್ಟು ಅದರಿಂದನೇ 20 ಸೀಟು ನಾವು ಗೆಲ್ತೀವಿ ಲೋಕಸಭೆಗೆ ಅಂತೇಳಿ ನೋಡ್ತಿದ್ದಾರೆ. ಇದು ಜನರಿಗೆ ಈಗ ಗೊತ್ತಾಗ್ತಾ ಇದೆ, ನಾವು ಯಾಕೆ ಓಟ್ ಕೊಟ್ಟು ಈ ಸರ್ಕಾರಕ್ಕೆ, ಹಸಿವಿನಿಂದ ನಾವು ಸಾಯ್ಬೇಕಾಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ನೀವು ನಿನ್ನೆ ಬೆಳಗಾಮಲ್ಲಿ ನಿಮ್ಮ ರಿಪೋರ್ಟಲ್ಲೆಲ್ಲ ಬಂತು, ಒಬ್ಬ ಕಂಟ್ರಾಕ್ಟ್ರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಕಂಟ್ರಾಕ್ಟ್ರು ಬಿಲ್ ಕೊಡದೆ ಅವನ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೂಲಿ ಆಳು ಕೂಲಿ ಇಲ್ಲದೆ ಅವನೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ಹೋಗಿದ್ದಾನೆ. ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ನಿದರ್ಶನ ಯಾವ ಕಾಲದಲ್ಲೂ ನೀವು ನೋಡಿಲ್ಲ. ಇಂಥ ಒಂದು ಪರಿಸ್ಥಿತಿ ಇವತ್ತು ಈ ಸರ್ಕಾರ ಕೊಟ್ಟಿದೆ. ಇದಕ್ಕೋಸ್ಕರನೇ ಒಂದು ಕಡೆ ನಮ್ಮ ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು, ಇನ್ನೊಂದು ಕಡೆ ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಲೋಪದೋಷಗಳು ಏನಿದ್ದಾವೆ ಇದನ್ನು ಎತ್ತಿಡಿತಕ್ಕಂಥದ್ದು, ಆ ಬಗ್ಗೆ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷವನ್ನು ಸಜ್ಜುಗೊಳಿಸ್ತಾ ಇದ್ದೇವೆ ಅಂತಕ್ಕಂಥ ವಿಚಾರವನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ.